ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಎಸ್, ಇವತ್ತು ದುನಿಯಾ ವಿಜಯ್ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡ್ತಿರೋ ಸಲಗ ಸಿನಿಮಾದ ಟೈಟಲ್ ಟ್ರ್ಯಾಕ್ ರಿಲೀಸ್ ಆಗಿದೆ. ಸಾಂಗ್ ಹೇಗಿದೆ, ಯಾರ್ಯಾರೆಲ್ಲ ಹಾಡಿದ್ದಾರೆ, ಮ್ಯೂಸಿಕ್ ಹೇಗಿದೆ ಅಂತ ಡೀಟೇಲ್ ಆಗಿ ರಿವ್ಯೂ ಹೇಳ್ತೀನಿ. ತಡ ಮಾಡದೆ ಬಲಗಾಲಿಟ್ಟು ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಬಿಗಿನ್. ಎಸ್, ಸಲಗ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಮೂವಿ ಅಂದರೆ ತಪ್ಪಾಗಲ್ಲ. ದುನಿಯಾ ವಿಜಯ್ ಅವರು ಮತ್ತು ಡಾಲಿ ಧನಂಜಯ್ ಅವರು, ಇನ್ನೂ ಹಲವಾರು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು ಇರೋ ಈ ಸಿನಿಮಾಗೆ ಚರಣ್ ರಾಜ್ ಅವರು ಮ್ಯೂಸಿಕ್ನ ಕಂಪೋಸ್ ಮಾಡಿದ್ದಾರೆ. ಆಲ್ರೆಡಿ ಸಲಗ ಸಿನಿಮಾದ 3 ಸಾಂಗ್ಸ್ ರಿಲೀಸ್ ಆಗಿದೆ. ಸೂರಿ ಅಣ್ಣೋ ಸಾಂಗ್ ಅಂತೂ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಚರಣ್ ರಾಜ್ ಅವರ ಮ್ಯೂಸಿಕ್ ಬಗ್ಗೆ ಎರಡನೇ ಮಾತೇ ಇಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ಕ್ಯಾಚಿಯಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಮತ್ತು ಸಾಂಗ್ಸ್ನ KFIಗೆ ಕೊಟ್ಟಿದ್ದಾರೆ. ಬಟ್ ಈ ಸಲಗ ಸಿನಿಮಾಗೆ ಅವರು ಸಾಂಗ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಲಾಕ್ಡೌನ್ ಆಗೋಕ್ಕೂ ಮುಂಚೆನೆ ಮುಗಿಸಿದ್ರಂತೆ. ಬಟ್ ಲಾಕ್ಡೌನ್ ಆದಮೇಲೆ ಚರಣ್ ರಾಜ್ ಅವರೇ, ಇಲ್ಲ ಮತ್ತೆ ಸಾಂಗ್ಸ್ನ ಮತ್ತು ಮ್ಯೂಸಿಕ್ನ ನಾನೇ ರೀರೆಕಾರ್ಡ್ ಮಾಡ್ತೀನಿ ಅಂತ ಹೊಸದಾಗಿ ಕಂಪೋಸ್ ಮಾಡಿ ರಿಲೀಸ್ಗೆ ರೆಡಿ ಆಗಿದ್ದಾರೆ. ಇನ್ನು ಸಲಗ ಟೈಟಲ್ ಟ್ರ್ಯಾಕ್ ವಿಚಾರಕ್ಕೆ ಬರೋದಾದರೆ, ಪಕ್ಕಾ ಪ್ಯೂರ್ ಮ್ಯಾಸ್ ಆಂಥಮ್ ಸಾಂಗ್. ನೋಡಿದರೆ ಗೊತ್ತಾಗುತ್ತೆ ಇದೊಂದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅಂತ. ಹೀರೋ ಕ್ಯಾರೆಕ್ಟರ್ನ ನೀಟಾಗಿ ಬ್ರೀಫಾಗಿ ಸಾಂಗ್ನ ಮೂಲಕ ಹೇಳಿದ್ದಾರೆ. ಲಿರಿಕ್ಸ್ ತುಂಬಾ ಚೆನ್ನಾಗಿದೆ. ಮತ್ತು ಸಿಂಗರ್ಸ್ ವಿಚಾರಕ್ಕೆ ಬಂದರೆ, ಯೋಗಿ ಬಿ, ಶರತ್, ಚರಣ್ ರಾಜ್ ಆ್ಯಂಡ್ ಸಂಚಿತ್ ಹೆಗಡೆ ಸುಮಾರು 4 ಜನ ಈ ಸಾಂಗ್ನ ಹಾಡಿದ್ದಾರೆ. ಸಾಂಗ್ನ ಎಡಿಟಿಂಗ್ ವಾಸ್ ಗುಡ್, ಬಟ್ ಕನ್ನಡ ಸಾಂಗಲ್ಲಿ ಹಿಂದಿ ಬಳಕೆ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಅದೊಂದು ಬಿಟ್ಟರೆ ಸಾಂಗ್ ವಾಸ್ ರಿಯಲಿ ಗುಡ್. ಹೀರೋ ಕ್ಯಾರೆಕ್ಟರೈಸೇಷನ್ನ ಎಕ್ಸ್ಪ್ಲೈನ್ ಮಾಡೋ ಈ ಸಾಂಗ್ ಇನ್ನೂ ಜಾಸ್ತಿ ಸದ್ದು ಮಾಡಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕು, ಕಮೆಂಟು, ಶೇರು ಮಾಡಿ. ಹಾಗೆ ಸಾಂಗ್ ಹೇಗಿದೆ ಅಂತ ಕೆಳಗಡೆ ಕಮೆಂಟ್ಸ್ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.